ನಮಸ್ಕಾರ ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು ದೇಶ ಸೇವೆಗಾಗಿ ರಕ್ತದಿಂದ ಪತ್ರ ಬರೆದ ಮಸ್ಕಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಚೀನಾದ ಕುತಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಯುವಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ ಸಿಎಂ ಅನುದಾನ ಒದಗಿಸಲಿ ಶಾಸಕ ಬಯ್ಯಾಪುರ ಒತ್ತಾಯ ಮಸ್ಕಿ ಮಲ್ಲಿಕಾರ್ಜುನ ದೇಗುಲದಲ್ಲಿ ವಿಸ್ಮಯ ರೀತಿಯಲ್ಲಿ ಸೂರ್ಯಗ್ರಹಣ ಗೋಚರ ಅತಿನಿ ತಾಲೂಕಿನ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸಲು ಕಾಂಗ್ರೆಸ್ ಮುಖಂಡರ ಒತ್ತಾಯ ಮತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ರೈತರಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಭಾರತ ಮತ್ತು ಚೀನಾದ ನಡುವಿನ ಉದ್ವಿಗ್ನ ಪರಿಸ್ಥಿತಿಯನ್ನು ಇಡಿ ಜಗತ್ತೇ ನೋಡುತ್ತಿರುವಾಗ ಚೀನಾದ ಕುತಂತ್ರ ಬಣ್ಣ ಬಯಲಾಗುತ್ತಿದೆ ಇದನ್ನು ನೋಡಿ ಅದೆಷ್ಟು ಯುವಕರಲ್ಲಿ ಆಕ್ರೋಶ ಮನೆ ಮಾಡಿದೆ ಅದರಂತೆ ಮಸ್ಕಿಯಲ್ಲಿ ಯುವಕನೋರ್ವ ನನಗೆ ದೇಶ ಸೇವೆ ಮಾಡಲು ಅವಕಾಶ ನೀಡುವಂತೆ ತನ್ನ ರಕ್ತದಿಂದ ರಾಷ್ಟ್ರಪತಿ ಅವರಿಗೆ ಪತ್ರ ಬರೆದಿದ್ದಾನೆ ಮಸ್ಕಿಯಲ್ಲಿ ಗೃಹ ರಕ್ಷಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮಣ್ ಮಡಿವಾಳ ಎಂಬ ಯುವಕ ಸೇನೆಯಲ್ಲಿ ಅವಕಾಶ ಕೋರಿ ರಾಷ್ಟ್ರಪತಿ ಅವರಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ ನನ್ನ ದೇಶ ನನ್ನ ಭಾರತ ಈ ಭಾರತ ದೇಶಕ್ಕಾಗಿ ನನ್ನ ಜೀವ ದೇಶಕ್ಕಾಗಿ ಬಾಳದ ಬದುಕು ಅದು ಬದುಕೇ ಅಲ್ಲ ಅದು ಒಂದು ನರಕಯಾಮ ಎಂದು ಭಾವನಾತ್ಮಕವಾಗಿ ರಕ್ತದಲ್ಲಿ ಪತ್ರ ಬರೆದಿರುವ ಲಕ್ಷ್ಮಣ್ ಮಡಿವಾಳ ಅವರು ಮೂಲತಃ ಎಂಎ ಬಿಎಡ್ ಶಿಕ್ಷಕ ವೃತ್ತಿಯವರು ಆದರೆ ಇತ್ತೀಚೆಗೆ ಗೃಹ ರಕ್ಷಕ ಇಲಾಖೆಯಲ್ಲಿ ಮಸ್ಕಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗುಳ್ಳೆನರಿ ಚೀನಾದ ಕಪಟ ನಾಟಕದಿಂದ ಭಾರತಾಂಬೆಯ ವೀರಸೇನಾನಿಗಳು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಿದ್ದಾರೆ ನಾನು ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದು ಅದಕ್ಕಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳು ಸೇನೆಗೆ ಸೇರಲು ಅವಕಾಶ ಮಾಡಿಕೊಡಿ ಎಂದು ರಕ್ತದ ಮೂಲಕ ಪತ್ರ ಬರೆದಿದ್ದಾನೆ ಇತ್ತೀಚೆಗೆ ನಡೆದಂತಹ ಭಾರತ ದೇಶದ ವಿರುದ್ಧ ಚೀನಾ ದೇಶದ ಸೈನಿಕರು ನಮ್ಮ ವೀರ ಯೋಧರಾದಂತಹ ಸಂತೋಷ್ ಬಾಬು ಸರ್ ಹಾಗೂ ಇನ್ನುಳಿದ ಸೈನಿಕರ ಮೇಲೆ ಕ್ರೂರ ಬುದ್ಧಿಯಿಂದ ದಾಳಿ ಮಾಡಿ ಅವರನ್ನು ಕೊಲೆಗೈದಿದ್ದರಿಂದ ನನ್ನ ಮನಸ್ಸಿಗೆ ತುಂಬ ನೋವುಂಟಾಗಿದೆ ಆ ದಿನ ಆ ವಿಷಯ ಕೇಳಿದ ದಿನದಿಂದ ನನಗೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲ ನನ್ನ ದೇಹದಲ್ಲಿ ರಕ್ತ ಕೊತಕೊತನೆ ಕುದಿಯುತ್ತಿದ್ದು ಚೀನಾ ದೇಶದ ವಿರುದ್ಧ ಹೋರಾಡಲು ನಾನು ಸದಾ ಸಿದ್ಧನಿದ್ದೇನೆಂದು ಈ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹೇಳಲು ಇಚ್ಛಿಸುತ್ತೇನೆ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳೆದ 2-3 ದಿನಗಳಿಂದ ತೊಗರಿ ಬೀಜ ಬೇಡಿಕೆ ಹೆಚ್ಚಾಗಿದೆ ಬೀಜದ ಕೊರತೆಯಿಂದ ಮುಂಗಾರು ಬಿತ್ತನೆಗಾಗಿ ರೈತರು ಪರದಾಡುವಂತಾಗಿದೆ ಕೇಂದ್ರ ಸರ್ಕಾರವು ವಾಣಿಜ್ಯ ಬೆಳೆಯಾದ ತೊಗರಿ ಬೆಳೆಯನ್ನು 6,200 ಬೆಂಬಲ ಬೆಲೆ ಮತ್ತು ಪ್ರತಿ ರೈತನಿಂದ 20 ಕ್ವಿಂಟಲ್ ಖರೀದಿ ಮಾಡುವುದರಿಂದ ಈ ಗುಡುಗುಂಟ ಹೋಬಳಿಯ ವ್ಯಾಪ್ತಿಯ ರೈತರು ಅತಿ ಹೆಚ್ಚು ತೊಗರಿಯನ್ನು ಅದು TSR3 ತೊಗರಿ ಬಿತ್ತನೆ ಮಾಡುವುದಕ್ಕಾಗಿ ಬೀಜ ಪಡೆಯಲು ಕೇಂದ್ರಕ್ಕೆ ಕಳೆದ 2-3 ದಿನಗಳಿಂದ ಅಲೆದಾಡಿದರೂ ಬೀಜದ ಕೊರತೆಯಿಂದ ನಾವು ಸ್ವಂತ ಖರ್ಚಿನಲ್ಲಿ ಆಟೋ ಬಾಡಿಗೆ ಮಾಡಿಕೊಂಡು ಬಂದಿದ್ದೇವೆ ಯಾವಾಗ ಬೀಜ ಕೊಡ್ತೀರಿ ಹೇಳಿ ಇಲ್ಲದಿದ್ದರೆ ಧರಣಿ ಸತ್ಯಾಗ್ರಹ ಕೂಡಬೇಕಾಗುತ್ತದೆ ಎಂದು ಬಸಪ್ಪ ಕುರುಬರ್ ನರಸಪ್ಪ ರಾಯಚೂರು ಸೇರಿದಂತೆ ಹೋಬಳಿಯ ರೈತರು ಸಂಬಂಧಿಸಿದ ಕೃಷಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದು ಕಂಡುಬಂದಿತು ಈ ಗುಡುಗುಂಟ ಭಾಗದ ರೈತಾಪಿ ವರ್ಗದ ಜನರು ವಾಣಿಜ್ಯ ಬೆಳೆಯಾದ ತೊಗರಿ ಬೆಳೆಯನ್ನು ಹೆಚ್ಚು ಬೆಳೆಯಲು ಮುಂದಾಗಿದ್ದಾರೆ ಈಗಾಗಲೇ ಕೇಂದ್ರದಿಂದ 100 ಕ್ವಿಂಟಾಲ್ TSR3 ತೊಗರಿ ಬೀಜವನ್ನು ವಿತರಣೆ ಮಾಡಲಾಗಿದೆ ಇನ್ನೂ ಬೇಡಿಕೆ ಇದ್ದು ಬೇಡಿಕೆಗೆ ತಕ್ಕಂತೆ ತೊಗರಿ ಬೀಜಗಳನ್ನು ಪೂರೈಕೆ ಮಾಡುವಂತೆ ಕೋರಲಾಗಿದೆ ಆದರೂ ಬೀಜ ಕಳುಹಿಸುತ್ತೇವೆ ಎಂದರೂ ಕೂಡ ಕಳುಹಿಸಿಲ್ಲ ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಆದಷ್ಟು ಬೇಗನೆ ಬೀಜ ತರಿಸಿ ಸಮಸ್ಯೆ ನಿವಾರಣೆ ಮಾಡಲಾಗುವುದು ಎಂದು ಕೃಷಿ ಅಧಿಕಾರಿಗಳಾದ ಶಿವರಾಜ್ ಎಲ್ಗಲ್ದಿನಿ ಅವರು ತಿಳಿಸಿದ್ದಾರೆ 2020-21 ಸಾಲಿನ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 15 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಸಿಎಂ ಭರವಸೆ ನೀಡಿದ್ದರು ಆದರೆ ಈವರೆಗೂ ಈಡೇರಿಸಿಲ್ಲ ಎಂದು ಕುಷ್ಟಗಿ ಶಾಸಕರಾದ ಅಂಬರಗೌಡ ಬಯ್ಯಾಪುರ ಅವರು ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 15 ಕೋಟಿ ಅನುದಾನ ನೀಡಿ ಈ ಭಾಗದ ಕ್ಷೇತ್ರಗಳಿಗೆ ಅನುದಾನ ನೀಡುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಅವರು ನೀಡಿದ ಭರವಸೆ ಈಡೇರಲಿಲ್ಲ ಮತ್ತು ನನಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಯೋಜನಾ ಆಯೋಗದ ಕಾರ್ಯದರ್ಶಿ ಅವರಿಗೆ ಕೇವಲ 11 ಕೋಟಿ ರೂಪಾಯಿ ಪ್ರಸ್ತಾವನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಇದು ಕಡಿಮೆಯಾಗುತ್ತದೆ ಆದ್ದರಿಂದ ನಮಗೆ ಈ ವರ್ಷಕ್ಕೆ 25 ಕೋಟಿ ನೀಡಬೇಕೆಂದು ಒತ್ತಾಯ ಮಾಡಲು ಇದೇ ದಿನಾಂಕ 25ರಂದು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಸಕರ ಸಭೆಯನ್ನು ಶಾಸಕರ ಭವನದ ಮೀಟಿಂಗ್ ಹಾಲ್ನಲ್ಲಿ ಕರೆಯಲಾಗುವುದು ಎಂದು ಹೇಳಿದರು ನಾವೆಲ್ಲ ಹಿರಿಯ ಶಾಸಕರು ಒಂದು ಸಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇದೇ ತಿಂಗಳು 25ನೇ ತಾರೀಕಿನ ದಿವಸ ನಮ್ಮ ಶಾಸಕರ ಭವನದಲ್ಲಿ ಒಂದು ಸಭೆಯನ್ನು ಆಯೋಜಿಸ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಹಿರಿಯರ ಶಾಸಕರು ಸೇರಿ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೇನಿಗೆ ಹೊಸದಾಗಿ ನಾವು ಕರೀತಾ ಇದ್ದೇವೆ ಆ ಎಲ್ಲ ಆ ಪ್ರದೇಶದ ಶಾಸಕರು ದಿನಾಂಕ 25ನೇ ತಾರೀಕಿಗೆ ಸಭೆಗೆ ಬರಲು ಎಲ್ಲರನ್ನು ಕೂಡ ವಿನಂತಿ ಮಾಡಿಕೊಳ್ತೇವೆ ಸಭೆಯ ಉದ್ದೇಶ ಇಷ್ಟೇ ಬಜೆಟ್ನಲ್ಲಿ ಅರಸೀಕೆರೆ ತಾಲೂಕಿನ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಶೋಭಾ ಶಿವಣ್ಣ ಅವರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ
ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶೋಭಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ಸಲಹೆ ಹಾಗೂ ಅಧ್ಯಕ್ಷರ ಅನುಮತಿ ಪಡೆದು ಸಹ ಸದಸ್ಯರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಇಡೀ ಅರಸೀಕೆರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಪಡೆದಿದ್ದಾರೆ. ಮತ್ತೆ ಜಾತಿ ಭೇದ ಅನ್ನೋದನ್ನು ಮರೆತು ಎಲ್ಲರೂ ಅನ್ನೋದನ್ನು ಅಭಿಮಾನವನ್ನು ಬೆಳೆಸಿದ್ದಾರೆ. ಅದೇ ರೀತಿ ನಮಗೂ ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಎರಡು ಮಾತಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೂ ನಮ್ಮ ಈ ಜಾತಿನಲ್ಲಿ ನಮ್ಮನ್ನು ಗುರುತಿಸಿ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ನಿರ್ವಹಣಾ ಅಧಿಕಾರಿ ನಟರಾಜ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ರೂಪಾ ಗುರುಮೂರ್ತಿ, ಪ್ರೇಮ್ ಧರ್ಮೇಶ್ ಬಾಲಣ್ಣ, ಭೋಜಾ ನಾಯಕ್, ಬಸವಲಿಂಗಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರತಿ ಗ್ರಾಮ ಪಂಚಾಯಿತಿಗಳಿಗೊಂದು ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡುವ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತುಮಕೂರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಕೆಎನ್ ರಾಜಣ್ಣ ಅವರು ತಿಳಿಸಿದರು. ಕೊರಟಗೆರೆ ತಾಲೂಕಿನ ತೀತ ಗ್ರಾಮದಲ್ಲಿ ನೂತನವಾಗಿ ಎಸ್ವಿಎಸ್ಎನ್ ಬ್ಯಾಂಕನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯು ಬರಪೀಡಿತ ಪ್ರದೇಶವಾಗಿದ್ದು ಜಿಲ್ಲೆಯ ಅಭಿವೃದ್ಧಿಪಡಿಸಲು ಕಲ್ಪತರು ಜಿಲ್ಲೆಯಲ್ಲಿ ಒಟ್ಟು 323 ಗ್ರಾಮ ಪಂಚಾಯಿತಿಗಳಿಗೆ 2021-22 ಸಾಲಿನ ಸಹಕಾರಿ ಬ್ಯಾಂಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದೆ ಎಂದರು. ಅದೇ ರೀತಿಯಲ್ಲಿ ಈಗ ತುಮಕೂರು ಜಿಲ್ಲೆಯಲ್ಲಿ 25,000 ಜನರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡಲಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ 120,000 ರೈತರಿಗೆ 330 ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಲಾಗಿದೆ. ಅದೇ ರೀತಿ ಕುಮಾರಸ್ವಾಮಿಯವರ ಸರ್ಕಾರದ ಅವಧಿಯಲ್ಲಿ ನಮ್ಮ ಡಿಸಿಸಿ ಬ್ಯಾಂಕ್ಗೆ 60 ಕೋಟಿಗೂ ಅಧಿಕ ಹಣ ಬಾಕಿ ಇದೆ ಎಂದರು. ಅವರೇ ಕಟ್ಕೊಳ್ಳೋರು, ತಿರುಗಿ ಅವರೇ ತಗೊಳ್ಳೋರು, ಇನ್ಯಾರಿಗೂ ಸಿಗ್ತಾನೆ ಇರಲಿ. ಇವತ್ತು ನಿಮ್ಗೆ ಹೇಳಬೇಕು ಅಂದರೆ, ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು 50,000 ರೂಪಾಯಿ ಸಾಲ ಮನ್ನಾ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 115,000 ರೈತರಿಗೆ, 29,000 ರೈತರಿಗೆ 330 ಕೋಟಿ ಸಾಲ ಮನ್ನಾ ಮಾಡಿ, 330 ಕೋಟಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದಂಥ ಕಾಲದಲ್ಲಿ ಈಗೆಲ್ಲ 100,000 ಸಾಲ ಮನ್ನಾ ಮಾಡಿದ ಆದಂಥ ಗೊಂದಲ ಏನಾಗಲೇ ಇಲ್ಲ. ಈಗ ಗೊಂದಲಗಳು, ನೀವು ಯಾವುದು ಆಧಾರ್ ಕಾರ್ಡು ಅದು ಇದು ಎಲ್ಲ ನೀವು ಫೀಡ್ ಮಾಡಬೇಕು, ಅಲ್ಲೆಲ್ಲೋ ಒಬ್ಬ ಕೂತ್ಕೊಂಡು ನಿಮ್ಮ ಖಾತೆಗೆ ಹಣ ಕೊಡಬೇಕು ಅಂತ ಗೊಂದಲವನ್ನು ಸೃಷ್ಟಿ ಮಾಡಲಿಲ್ಲ. ಆಗ ನೇರವಾಗಿ ಸಹಕಾರ ಇಲಾಖೆ ಅಧಿಕಾರಿಗಳು ತಪಾಸಣೆ ಮಾಡ್ತಾಯಿದ್ರು. ನಮ್ಮ ಬ್ಯಾಂಕ್ ಅಧಿಕಾರಿಗಳು ಯಾವ್ಯಾವ ರೈತರು ಸಾಲ ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತ ದಾಖಲೆ ಕೊಡ್ತಾಯಿದ್ರು. ಅದರ ಆಧಾರದ ಮೇಲೆ ಹಣ ಬಿಡುಗಡೆ ಆಗ್ತಾ ಇತ್ತು. ಈ ಸಾರಿ ಏನು ಕುಮಾರಸ್ವಾಮಿ ಅವರು 100,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರಲ್ಲ, ಇದುವರೆಗೆ ನಮ್ಮ ಬ್ಯಾಂಕ್ ಒಂದಕ್ಕೆ ಸುಮಾರು 60 ಕೋಟಿಗೂ ಹೆಚ್ಚು ಹಣ ಬರುತ್ತೆ. ಕಾರ್ಯಕ್ರಮದಲ್ಲಿ ತುಮಕೂರು ಡಿಸಿಸಿ ಬ್ಯಾಂಕ್ನ ಸಿಇಒ ಕುಬೇರೇಂದ್ರನಾಥ್, ಮಾಜಿ ಶಾಸಕ ಸುಧಾಕರ್ ಲಾಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಹನುಮಾನ್, ಮೇಲ್ವಿಚಾರಕ ಬೋರಣ್ಣ, ತೀತ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಯತೀಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಸ್ಕಿ ನಗರದ ಮಲ್ಲಿಕಾರ್ಜುನ ದೇವಾಲಯದ ಒಳಗೆ ಬಂಡೆಯ ಮೇಲೆ ಸೂರ್ಯಗ್ರಹಣ ಗೋಚರವಾಗಿದೆ. ಮಲ್ಲಿಕಾರ್ಜುನ ದೇವಾಲಯದ ಮೇಲಿರುವ ಕಿಟಕಿಯ ಮೂಲಕ ಗರ್ಭಗುಡಿ ಮುಂದೆ ಒಳಗಿನ ಬಂಡೆಯ ಮೇಲೆ ಸ್ಪಷ್ಟವಾಗಿದೆ. ಯಾವುದೇ ಸಲಕರಣೆಗಳನ್ನು ಬಳಸದಿದ್ದರೂ ಸ್ಪಷ್ಟವಾಗಿ ಗೋಚರವಾಗುತ್ತಿರುವ ಸೂರ್ಯಗ್ರಹಣ ಈ ಹಿಂದೆ ಎಂದೂ ಕೂಡ ಈ ರೀತಿ ಗೋಚರಿಸಿಲ್ಲ. ಭಕ್ತರಲ್ಲಿ ಕುತೂಹಲ ಮೂಡಿಸಿರುವ ಸೂರ್ಯಗ್ರಹಣ ಚಿತ್ರಣ ಇದನ್ನು ನೋಡಲು ಹಲವಾರು ಭಕ್ತರು ಆಗಮಿಸಿದ್ದರು. ವಿಜ್ಞಾನಕ್ಕೆ ಸವಾಲೆಸೆಯುವ ರೀತಿಯಲ್ಲಿ ಗೋಚರವಾಗುತ್ತಿರುವ ಸೂರ್ಯಗ್ರಹಣ ದೇವಸ್ಥಾನಕ್ಕೆ ಬಂದಿರುವ ಭಕ್ತರಲ್ಲಿ ಅಚ್ಚರಿ ಮೂಡಿಸಿದೆ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ, ಹುಲಿಯಾಪುರ, ಹಂಚಿನಾಳ್ ಗ್ರಾಮಗಳಲ್ಲಿ ತಲಾ 2 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಚೆಕ್ ಡ್ಯಾಂಗಳ ಗುಣಮಟ್ಟ ಕಾಮಗಾರಿಯನ್ನು ನಡೆಸುವಂತೆ ಕುಷ್ಟಗಿ ಶಾಸಕ ಅಮರಗೌಡ ಪಾಟೀಲ್ ಬಯ್ಯಾಪುರ ಅವರು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಳೆ ಆಶ್ರಿತ ಭೂಪ್ರದೇಶವಾಗಿದ್ದು ಇದರಿಂದ ಪ್ರತಿಯೊಂದು ಗ್ರಾಮಗಳಲ್ಲಿ ಜಾನುವಾರುಗಳಿಗೆ, ರೈತರ ಜಮೀನುಗಳಿಗೆ ನೀರು ಇಲ್ಲದೆ ಪರದಾಟದ ಪರಿಸ್ಥಿತಿ ಇದೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆದು ನನ್ನ ವಿಧಾನಸಭಾ ಕ್ಷೇತ್ರದ ಬಹುತೇಕ ಗ್ರಾಮಗಳಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲು ಅನುಮೋದನೆ ಪಡೆಯಲಾಗಿದೆ ಎಂದು ಹೇಳಿದರು. ಇನ್ನು ಅಧಿಕಾರಿಗಳು ಸಹ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು, ಒಂದು ವೇಳೆ ಕಳಪೆ ಕಾಮಗಾರಿ ಕಂಡು ಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಇದೇ ವೇಳೆ ಸಣ್ಣ ನೀರಾವರಿ ಅಧಿಕಾರಿ ಎಇಇ ರಘುನಾಥ್, ಜೆಇ ರಾಜು ಕಟ್ಟಿಮನಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕರಿಮಸೂತಿ ಏತ ನೀರಾವರಿ ಯೋಜನೆ ಸಲುವಾಗಿ ತುಂಗಗಳಿಗೆ ಇತರ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸುವಂತೆ ಅಥಣಿ ಕಾಂಗ್ರೆಸ್ ಮುಖಂಡರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಜಾನನ್ ಅವರು, ಅಥಣಿ ಪೂರ್ವ ಭಾಗದಲ್ಲಿ ಈಗಾಗಲೇ ಸಾವಿರಾರು ಹೆಕ್ಟರ್ ಬಿತ್ತನೆ ಮಾಡಲಾಗಿದೆ. ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದ್ದರೂ ಕಾಲುವೆಗಳಿಗೆ ನೀರು ಹರಿಸುತ್ತಿಲ್ಲ. ಈ ಭಾಗದಲ್ಲಿ ಸತತ 5 ವರ್ಷಗಳಿಂದ ಬರಗಾಲದ ಛಾಯೆ ಆವರಿಸಿದೆ. ಒಂದು ಕಡೆ ಕೊರೋನಾ ವೈರಸ್ ಮಹಾಮಾರಿ ಸಂಕಷ್ಟ, ಮತ್ತೊಂದು ಕಡೆ ಬರಗಾಲದ ಛಾಯೆ. ಇದರಿಂದ ರೈತ ಕುಲಕ್ಕೆ ಭಾರೀ ನಷ್ಟ ಸಂಭವಿಸುತ್ತಿದೆ. ಇನ್ನು 2-3 ದಿನಗಳಲ್ಲಿ ನೀರು ಹರಿಸದಿದ್ದರೆ ಅಥಣಿ ಕಾಂಗ್ರೆಸ್ ವಲಯದಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕಿನ ಹಳ್ಳಿಗಳಲ್ಲಿ ಒಂದು ಭೀಕರ ಒಂದು ಬರಗಾಲದ ಛಾಯೆ ಆವರಿಸಿದೆ ಅಂತಂದ್ರೆ ತಪ್ಪಲ್ಲಾರದು. ಯಾಕಂದ್ರೆ ಈಗ ಮಳಿ ಪ್ರಾರಂಭ ಆಗಿಲ್ಲ. ಈಗ ಮೊನ್ನೆ ಆದಂತ ಒಂದು ಏನು ಅಡಮಳಿಯಲ್ಲಿ ಬಿತ್ತಾನ ಮಾಡಿದಂತ ರೈತರು ಏನದಾರ ಅವರು ಇವತ್ತು ಬೆಳೆ ಒಣಗುವಂತ ಆತಂಕದಲ್ಲಿ ಇವತ್ತು ದಿನಗಳನ್ನು ಕಳೀತಾ ಇದ್ದಾರೆ. ಇವತ್ತು ಕೃಷ್ಣಾ ನದಿಯಲ್ಲಿ ಸಾಕಷ್ಟು ನೀರಿದ್ರು ಸಹಿತ ಅಧಿಕಾರಿಗಳ ಅಸಡ್ಡೆಯಿಂದ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತನದಿಂದ ಇವತ್ತಿಗೂ ಸಹಿತ ಕೆನಾಲ್ದಲ್ಲಿ ನೀರು ಹರಿಸಿಲ್ಲ. ಯಾಕಂದ್ರೆ ಕೆನಾಲ್ಗಳಲ್ಲಿ ನೀರು ಯಾಕೆ ಹರಿಸಿಲ್ಲ ಅಂತ ಅಧಿಕಾರಿಗಳು ಕೇಳಿದ್ರೆ ಇನ್ನೂ ಕೆನಾಲ್ ಸ್ವಚ್ಛ ಆಗಿಲ್ಲ, ಅದಕ್ಕೆ ನಾವು ನೀರು ಹರಿಸಿಲ್ಲ ಅಂತ ಒಂದು ಉತ್ತರವನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಂತ ನಾವು ಕೇಳಬೇಕಾಗ್ತದೆ. ಯಾಕಂದ್ರೆ ಬೇಸಿಗೆ ಒಳಗೆ ಕೆನಾಲ್ಗಳನ್ನ ಸ್ವಚ್ಛ ಮಾಡಿ ಏನು ಕಸಗಳನ್ನ ತೆಗೆದು ಕಂಟಿಗಳನ್ನು ತೆಗೆದು ಸ್ವಚ್ಛ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಮಾವಿ ತೋಡ್ರು ಅನ್ನುವಂಗ ಇವತ್ತು ಕೃಷ್ಣಾ ನದಿಯು ಮಹಾಪೂರ್ ಬರುವಂತ ಲಕ್ಷಣ ಇರುವಂತ ಸಂದರ್ಭದಲ್ಲಿ ಬೆಳೆ ಒಂದು ನೀರಿಂದ ರೈತ ಮರಳ್ತಾ ಇದ್ದಾನೆ. ಇದಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಈ ಕೂಡಲೇ ನೀರು ಬಿಡದಿದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಂತ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಪೂಜಾರಿ, ಸದಾಶಿವ ಬುಟಾಳೆ, ಸತ್ಯಪ್ಪ ಬಾಗೇನವರ್, ಸಿದ್ಧಾರ್ಥ ಸಿಂಗೆ, ಅನಿತಾ ಹೈವಳೆ, ರಾವಸಾಬ್ ಹೈವಳೆ, ರೇಖಾ ಪಾಟೀಲ್ ಪದಾಧಿಕಾರಿಗಳು ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದ ಸಮೀಪವಿರುವ ಜಾಕ್ವೆಲ್ನಿಂದ ಕಾಲುವೆ ಮುಖಾಂತರ ಸುಮಾರು 20 ಹಳ್ಳಿಯ ರೈತರಿಗೆ ಸಾವಿರಾರು ಎಕರೆ ಜಮೀನುಗಳಿಗೆ ನೀರುಣಿಸುವ ಕಾರ್ಯಕ್ಕೆ ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮಂತ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ಈ ವರ್ಷ ಮಹಾರಾಷ್ಟ್ರದಲ್ಲಿ ಮಾನ್ಸೂನ್ ಮಳೆ ಅವಧಿಗೂ ಮುನ್ನ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರಿಂದ ಕರ್ನಾಟಕದ ಕೃಷ್ಣಾ ನದಿ ದಂಡೆಯ ಮೇಲಿರುವ ಗ್ರಾಮಗಳು ಪ್ರವಾಹವನ್ನು ಎದುರಿಸುವ ಸಾಧ್ಯತೆ ಇದೆ. ಹಾಗೂ ಕರ್ನಾಟಕದಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ಒಣ ಬೇಸಾಯ ಮಾಡುವ ಈ ಭಾಗದ ರೈತರಿಗೆ ಖಾನಾಪುರ ಲಿಫ್ಟ್ ಹಾಗೂ ಮಂಗಸುಳಿ ಲಿಫ್ಟ್ ಮುಖಾಂತರ ಕಾಲುವೆಗಳ ಮುಖಾಂತರ ಸಾವಿರಾರು ಎಕರೆ ರೈತರ ಜಮೀನುಗಳಿಗೆ ಕಾಲುವೆಯ ಮುಖಾಂತರ ನೀರು ಹರಿಸಲಾಗುತ್ತದೆ. ಈ ಬಾರಿ ಬರಗಾಲದ ಸಂಭವ ಇರುವುದರಿಂದ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರಿಂದ ಅನೇಕ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಅಲ್ಲಿ ಮುಂದೆ ಎಂಟು ತಕ್ಕ ನೀರು ಹೋಗಿ ಎಲ್ಲರಿಗೂ ಇಟ್ಕೊಂಡಿ ಇಲ್ಲಿ ಮುಂದಿನಿಂದ ಇದು ಅರ್ಧ ಏನಾಗ್ತದೆ ನಮ್ಮ ಕ್ಷೇತ್ರದ ಬರಗಾಲ ಕ್ಷೇತ್ರ ಈ ವೇಳೆ ಸಹಾಯಕ ಕಾರ್ಯಪಾಲ ಅಭಿಯಂತರಾದ ಕೆ ರವಿ, ಕಿರಿಯ ಎಂಜಿನಿಯರ್ ಪ್ರಶಾಂತ್, ಸಹಾಯಕ ಸಿಡಿ ಕಿಣ್ಣಂಗೆ, ಸಾಗರ್ ಪವರ್ ಹಾಗೂ ಗ್ರಾಮದ ಮುಖಂಡರು, ರೈತರು, ಕಾರ್ಯಕರ್ತರು ಭಾಗವಹಿಸಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಂದು ವಿವಿಧ ಶಾಲೆಗಳಲ್ಲಿ ನೂತನ ಕಟ್ಟಡ ಭೂಮಿ ಪೂಜೆಯನ್ನು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಿದರು. ನಂತರ ಕೊರಟಗೆರೆ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿ ಮಾತನಾಡಿದ ಅವರು, ಲ್ಯಾಪ್ಟಾಪ್ ವಿತರಣೆ ಮಾಡುವುದು ತುಂಬ ತಡವಾಗಿ ಆಗಿದೆ, ಕಾರಣ COVID-19 ಅಡಿಯಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ಅನುಮತಿ ಇಲ್ಲ, ಆದ್ದರಿಂದ ಇಂದು ಬಹಳ ಸರಳವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸರ್ಕಾರದ ಈ ಮಹತ್ತರ ಯೋಜನೆಯನ್ನು ಪಡೆದ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಈಗ ಲ್ಯಾಪ್ಟಾಪ್ ಮೂಲಕ ಕಾಲೇಜಿನಲ್ಲಿ ಆನ್ಲೈನ್ ಪಾಠ ಪ್ರಾರಂಭವಾಗಿವೆ. ಈ ತಕ್ಷಣವೇ ಇಂಟರ್ನೆಟ್ ಅಳವಡಿಸಿಕೊಂಡು ನಿಮಗೆ ಬೇಕಾಗುವ ಪಾಠ ಪ್ರವಚನಗಳನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕುಳಿತರೂ ಲಭ್ಯವಾಗುತ್ತದೆ ಎಂದು ಹೇಳಿದರು. ಬೇರೆ ಬೇರೆ ಸೈಟ್ಸ್ಗಳನ್ನು ನೋಡ್ತಾ ಕೂತ್ರೆ ಆಗೋದಿಲ್ಲ. ನಿಮಗೆ ಬೇಕಾದಂಥ ಪಾಠ ಪ್ರವಚನಗಳು ಆನ್ಲೈನ್ನಲ್ಲಿ ಹಾಕ್ಬೋದು. ಅಥವಾ ಆನ್ಲೈನಲ್ಲಿ ಪ್ರಾರಂಭ ಮಾಡಿದ್ರೆ ಆನ್ಲೈನ್ ಏನಾದರೂ ಪ್ರಾರಂಭ ಮಾಡಿದ್ರೆ ಹಾಂ, ಸೊ ಆ ರೀತಿ ನಿಮಗೆ ಆನ್ಲೈನ್ನಲ್ಲಿ ಮಾಡಿದರೆ
ಕ್ಲಾಸಸ್ ಮಾಡಿ ಆಗ್ತಾ ಇದೆಯಾ? ಮಾಡಿದ್ಯಾ? ವೆರಿ ಗುಡ್. ಬಟ್ ಈಗ ಅವ್ರಿಗೆಲ್ಲ ಕಂಪ್ಯೂಟರ್ಸ್ ಇರ್ಲಿಲ್ವಲ್ಲ, ಅವರೇ ಮೊಬೈಲಲ್ಲಿ ಮಾಡಿದ್ದೀರಾ? ಬಟ್ ಇದು ಸಿಸ್ಟಮ್ ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಹಾಗಾಗಿ ನಿಮಗೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದು ಖಂಡಿತವಾಗಿ ನಿಮಗೆ ಉಪಯೋಗ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಜೊತೆಗೆ ಕೊರಟಗೆರೆ ಡಿಗ್ರಿ ಕಾಲೇಜು ಇನ್ನೂ ಚೆನ್ನಾಗಿ ಬೆಳೆದಿದೆ, ಈಗಾಗಲೇ ಒಳ್ಳೆಯ ಬೆಳವಣಿಗೆ ಆಗಿದೆ. ಇತ್ತೀಚೆಗೆ ಮೊನ್ನೆ ನ್ಯಾಷನಲ್ ಅಕ್ರೆಡಿಟೇಷನ್ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್ನವರು ಈ ಕಾಲೇಜನ್ನು ಅಸೆಸ್ ಮಾಡಿದ್ದಾರೆ. ಹಿಂದೆ ಮಾಡಿದ್ರು ಬಿ ನ್ಯಾಕ್ ಬಿ ಬಂದಿತ್ತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಾಲಪ್ಪ, ಪ್ರಾಚಾರ್ಯರಾದ ರಾಮಚಂದ್ರ ರಾವ್, ಒ ನಾಗರಾಜು, ತಹಸೀಲ್ದಾರ್ ಗೋವಿಂದರಾಜು, ತಾಲೂಕು ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ವೆಂಕಟಪ್ಪ, ಇಒ ಶಿವಪ್ರಕಾಶ್, ಲೋಕೋಪಯೋಗಿ ಗಂಗಾಧರ್ ಕೊಡ್ಲಿಯಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯ ಸರ್ಕಾರದ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಪ್ರಕಾಶ್ ಪೂಜಾರಿ, ರಾಜ್ಯ ಸರ್ಕಾರ ರೈತರ ಪರ ಕೆಲಸ ಮಾಡುವುದನ್ನು ಬಿಟ್ಟು ರೈತರನ್ನು ಅಂಧಕಾರದತ್ತ ತುಳಿಯುತ್ತಿದೆ. ಚಿಕ್ಕ ಹಿಡುವಳಿದಾರರಿಗೆ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾರಕವಾಗಿದ್ದು 1961 ಕಾಯ್ದೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ತಿದ್ದುಪಡಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು. ಮತ್ತು ರಾಜ್ಯ ಸರ್ಕಾರಗಳು ಭೂ ಸುಧಾರಣಾ ಕಾಯ್ದೆ 1961 ತಿದ್ದುಪಡಿ ಮಾಡಿ ರೈತರಿಗೆ ಅನ್ಯಾಯವನ್ನು ಮಾಡಕ್ಕೆ ಹೊರಟಿದ್ದಾವೆ. ಅದನ್ನ ಖಂಡಿಸಿ ನಾವು ಇವತ್ತು ಅಣಕ್ಕೂ ಒಂದು ನೇಣಿನ ಹಗ್ಗವನ್ನು ಸಿದ್ಧಪಡಿಸಿ ಅದು ರೈತರ ಪಾಲಿಗೆ ಉರುಳಾಗ್ತದೆ ಅಂತೇಳಿ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದೀವಿ. ಸಾಂಕೇತಿಕವಾಗಿ ಇವತ್ತು ನಾವು ರಾಜ್ಯಾದ್ಯಂತ ಅಲ್ಲಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು ಕೂಡ ಅಥಣಿ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಸಾಮಾಜಿಕ ಅಂತರವನ್ನು ಕೈಗೊಂಡು ಎಲ್ಲರೂ ಕೂಡ ಬಂದಂಥವ್ರು ಮಾಸ್ಕನ್ನು ಧರಿಸಿ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡೋದ್ರ ಮೂಲಕ ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ. ಆದರೆ ನಮ್ಮ ಬೇಡಿಕೆ ಇದೆ, ಏನು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ಕೈಬಿಡಬೇಕು. ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗೋ ರೀತಿ ಸರ್ಕಾರಗಳು ಸ್ಪಂದಿಸಬೇಕು. ಇಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಅನಿವಾರ್ಯವಾಗಿ ರೈತರು ರಸ್ತೆಗಿಳಿದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಂಸಿ ತಂಬೋಳಿ, ಗಜಾನನ್ ಮಂಗಸೋಳಿ, ಸತ್ಯಪ್ಪ ಬಾಗನವರ್, ಸೋಮಲಿಂಗ ಗುಡ್ಡಾಪುರ್, ಈರಪ್ಪ ತಂಗಡಗಿ, ಮೋದಿನ್ ಮೂಳೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶ ಸೇವೆಗಾಗಿ ರಕ್ತದಿಂದ ಪತ್ರ ಬರೆದ ಮಸ್ಕಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಚೀನಾದ ಕುತಂತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಯುವಕ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ ಸಿಎಂ ಅನುದಾನ ಒದಗಿಸಲಿ ಶಾಸಕ ಬಯ್ಯಾಪುರ್ ಒತ್ತಾಯ. ಮಸ್ಕಿ ಮಲ್ಲಿಕಾರ್ಜುನ ದೇಗುಲದಲ್ಲಿ ವಿಸ್ಮಯ ರೀತಿಯಲ್ಲಿ ಸೂರ್ಯಗ್ರಹಣ ಗೋಚರ. ಅಥಣಿ ತಾಲೂಕಿನ ನೀರಾವರಿ ಕಾಲುವೆಗಳಿಗೆ ನೀರು ಹರಿಸಲು ಕಾಂಗ್ರೆಸ್ ಮುಖಂಡರ ಒತ್ತಾಯ. ಮತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.